ಕಾಗ್ನಿಷನ್ಗೆ ಸೈಕೋ ಕ್ಯಾನ್ ಅಂತ ಹೇಳ್ತಾರೆ. ಇದು ನಾವು ಇಂಡಿಯಾದಲ್ಲಿ ಕಂಡುಹಿಡಿದಿದ್ದು ನಮ್ಮ ದೇಶದ್ದು. ಇದು ಏನಕ್ಕೆ ಉಪಯೋಗಿಸೋದು ಅಂತಂದರೆ, ನಮ್ಮ ವೈರಲ್ ಪಾರ್ಟಿಕಲ್ನ ಮತ್ತು ಗಾಳಿಯಲ್ಲಿ ಮತ್ತು ಸರ್ಫೇಸಲ್ಲಿ ವೈರಲ್ ಪಾರ್ಟಿಕಲ್ಸ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ. ಅದು ನಮ್ಮ ಈ ಕರೋನಾ ವೈರಸ್ ಸ್ಪೆಷಲಿ ಈಗ ಈ ಪೆಂಡಮಿಕಲ್ಲಿರೋದು ಮತ್ತು ಇನ್ಫ್ಲೂಯೆನ್ಸಾ ವೈರಸ್ಸು ಎಲ್ಲ ಒಂದೇ ಅದೇ ಮೆಕ್ಯಾನಿಸಮಲ್ಲಿ ಅಟ್ಯಾಕ್ ಮಾಡುವಂಥ ವೈರಸ್ಸುಗಳನ್ನ ನ್ಯೂಟ್ರಲೈಸ್ ಮಾಡುತ್ತೆ ಇನ್ ದಿ ಓಪನ್ ಏರ್. ಇದರಿಂದ ನಮಗೇನು ಅನುಕೂಲ ಅಂತಂದರೆ, ನಮಗೆ ಇದು ಒಂದು ಕ್ಲೋಸ್ಡ್ ಎನ್ವೈರನ್ಮೆಂಟಲ್ಲಿ ಕ್ಲೋಸ್ಡ್ ಏರಿಯಾದಲ್ಲಿ ಸ್ಪ್ರೆಡ್ ಆಗೋದು ಕಮ್ಮಿ ಆಗುತ್ತೆ ಅಂತ. ಏರಿಯಾ ಬಂದುಬಿಟ್ಟು ಒಂದು ಒಂದು ಮಿಷಿನ್ ಬಂದುಬಿಟ್ಟು 1000 ಸ್ಕ್ವೇರ್ ಫೀಟಷ್ಟು ಕವರ್ ಆಗುತ್ತೆ. ಇದು ಕಾಸ್ಟ್ ಎಷ್ಟಿದೆ ಸರ್? ಕಾಸ್ಟು ಈಗ ಎಲ್ಲ ನಮ್ಮ ಎಲ್ಲರೂ ಮ್ಯಾನುಫ್ಯಾಕ್ಚರ್ ಮಾಡೋರು ಅಷ್ಟು ಜನನು ಒಂದೇ ಕಾಸ್ಟ್ ಇಟ್ಟಿದ್ದೀವಿ. ಅದು 24,999. ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಸರ್ ಇದನ್ನು? ಆಫೀಸ್ಗಳಲ್ಲಿ ಯೂಸ್ ಮಾಡ್ಬೋದು, ಇದರಲ್ಲಿ ನಮ್ಮ ಸ್ಕೂಲ್ಗಳಲ್ಲಿ ಯೂಸ್ ಮಾಡ್ಕೋಬೋದು, ಹೋಟೆಲ್ಗಳಲ್ಲಿ ಯೂಸ್ ಮಾಡ್ಕೋಬೋದು, ಮನೆಗಳಲ್ಲಿ ಯೂಸ್ ಮಾಡ್ಕೋಬೋದು, ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಇದು ಎಷ್ಟು ದೇಶದಲ್ಲಿದೆ ಸರ್? ಎಷ್ಟು ದೇಶದಲ್ಲಿದೆ? ಇದೀಗ ನಮ್ಮದು ಒಂದು ಈಗ ಒಂದು 59 ದೇಶದಲ್ಲಿ ಈಗ ಉಪಯೋಗಿಸ್ತಾ ಇದ್ದಾರೆ. ಅವೈಲೆಬಿಲಿಟಿ ಇದೆ. ಹೇಗೆ ತಡೆಗಟ್ತಾ ಇದೆ ಇದು? ಹೇಗೆ ತಡೆಗಟ್ತಾ ಇದೆ ಸೋಂಕು? ಇದು ಯಾವ ರೀತಿ ಕೆಲಸ ಮಾಡುತ್ತೆ? ಹಾಂ, ಅದೇ ನಾನು ಹೇಳಿದ್ನಲ್ಲ, ಇದು ಬಂದುಬಿಟ್ಟು ಪವರ್ಗೆ ಹಾಕಿದ್ರೆ ಇದರಿಂದ ನಮಗೆ ಫೋಟಾನ್ಸ್ ಬರುತ್ತೆ. ಓಕೆ, ಇದರಿಂದ ಬರೋ ಫೋಟಾನ್ಸ್ ಬಂದುಬಿಟ್ಟು ನಮ್ಮ ಈಗ ಇದಕ್ಕೆ ಬಂದು ಸ್ಟ್ರೈಕ್ ಆದ್ರೇ ಇದಕ್ಕೂ ಇದರಿಂದನೂ ಎಲೆಕ್ಟ್ರಾನ್ಸ್ ಎಮಿಟ್ ಆಗುತ್ತೆ. ಈ ಎಲೆಕ್ಟ್ರಾನ್ಸ್ ಇಲ್ಲೆಲ್ಲ ಈಗ ಹರಡ್ತಾ ಇದೆ ಇಲ್ಲೆಲ್ಲ ಎಲೆಕ್ಟ್ರಾನ್ಸ್. ಓಕೆ, ಈಗ ಯಾರಾದರೂ ಈ ಥರ ಇನ್ಫೆಕ್ಷನ್ ಇರೋವರು ಬಂದರೆ ಅವರು ಮಾತಾಡ್ತಾರೆ, ಅವರು ಕಾಫ್ ಮಾಡ್ತಾರೆ, ಅವಾಗ ಗಾಳಿಯಲ್ಲಿ ಅವ್ರದ್ದು ಇದು ವೈರಸ್ ಕ್ರಿಮಿಗಳು ಬರುತ್ತೆ. ಓಕೆ, ಇದು ಬಂದುಬಿಟ್ಟು ಅದನ್ನು ತಡಿಸುತ್ತೆ, ಅದನ್ನು ನ್ಯೂಟ್ರಲೈಸ್ ಮಾಡಿ ನನಗೆ ಬಂದ್ರೇನು ಅದು ನನಗೆ ಒಳಗಡೆ ಹೋದ್ರೆ ನನಗೆ ಇನ್ಫೆಕ್ಟ್ ಆಗದೆ ಹೆಂಗೆ ನೋಡ್ಕೊಳ್ತೀವಿ.